ವೆಲ್ಕಮ್ ಟು ನ್ಯೂಸ್ ಅಟ್ ಲಂಚ್ ಚಾಮರಾಜನಗರ ತಾಲೂಕಿನ ದೇಮಹಳ್ಳಿ ಗ್ರಾಮದಲ್ಲಿ ಸೋಮವಾರ ನೂತನ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಲೋಕಾರ್ಪಣೆಯಾಯಿತು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಶಿಕ್ಷಣ ಸಚಿವ ಎನ್ ಮಹೇಶ್ ನೂತನ ಕಟ್ಟಡವನ್ನು ಉದ್ಘಾಟಿಸಿದರು ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವು ನರೇಗಾ ಯೋಜನೆಯಡಿ ಸುಮಾರು 16,25,000 ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ ಕಟ್ಟಡದಲ್ಲಿ ಗ್ರಾಮ ಪಂಚಾಯಿತಿಯ ಸಭಾಂಗಣ ಸೇರಿದಂತೆ ಇನ್ನಿತರ ಕಾರ್ಯಗಳು ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ಮುಂದಿನ ದಿನದಲ್ಲಿ ನೂತನ ಕಟ್ಟಡದ ಮೇಲ್ಭಾಗದಲ್ಲಿಯೂ ಕಾಮಗಾರಿಯನ್ನು ಮುಂದುವರಿಸುವಂತೆ ಸ್ಥಳೀಯ ಶಾಸಕರು ಸೂಚಿಸಿದ್ದಾರೆ ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾಗ್ಯಲಕ್ಷ್ಮಿ ಹೇಳಿದರು ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರವನ್ನ 16,00,000 ಅಂದಾಜು ಮಟ್ಟದಲ್ಲಿ ನಿರ್ಮಾಣ ಮಾಡಲಾಯಿತು ಅದಕ್ಕೆ ಸಭಾಂಗಣವನ್ನ ನಿರ್ಮಿಸಬೇಕು ಅಂತ ಹೇಳಿ ನಾವು 14ನೇ ಹಣಕಾಸು ಯೋಜನೆಯಲ್ಲಿ 1.5 ಲಕ್ಷವನ್ನು ಖರ್ಚು ಮಾಡಿ ನೂತನವಾಗಿ ಒಂದು ಸಭಾಂಗಣ ಮತ್ತೆ ಒಂದು ಸೇವಾ ಕೇಂದ್ರದ ಇದನ್ನು ಕಟ್ಟಡವನ್ನು ಸ್ಥಾಪನೆ ಮಾಡಿ ಇಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀವಿ ಇದರಲ್ಲಿ ನಮ್ಮ ಮಾನ್ಯ ಶಾಸಕರಾದಂತಹ ಮಹೇಶ್ರವರು ಖುಷಿಯನ್ನು ವ್ಯಕ್ತಪಡಿಸಿ ಇದರ ಮತ್ತೊಂದು ಬಿಲ್ಡಿಂಗನ್ನು ಇದರ ಮೇಲೆ ಕಟ್ಟಬೇಕು ಅಂತ ಹೇಳ್ಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರೇಮ್ ಕುಮಾರ್ ಸಹಾಯಕ ನಿರ್ದೇಶಕ ಪ್ರಕಾಶ್ ದೇಮಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಗ್ರಾಮಸ್ಥರು ಹಾಜರಿದ್ದರು ಮೈಸೂರು ಪ್ರಾಂತ್ಯದ ಕ್ರೈಸ್ತ ಧರ್ಮಾಧ್ಯಕ್ಷರ ವಿರುದ್ಧ ಕ್ರೈಸ್ತರು ಪ್ರತಿಭಟನೆ ನಡೆಸಲು ಬೀದಿಗಳಿದ ಘಟನೆ ಚಾಮರಾಜನಗರ ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ನಡೆದಿದೆ ಚಾಮರಾಜನಗರ ಜಿಲ್ಲೆಯ ನಾಗವಳ್ಳಿ ಗ್ರಾಮದಲ್ಲಿರುವ ಕ್ರೈಸ್ತ ಚರ್ಚ್ ಮುಂದೆ ಕುಳಿತ ಕ್ರೈಸ್ತರು ಧರ್ಮಾಧ್ಯಕ್ಷರ ಧೋರಣೆ ಖಂಡಿಸಿದರು ಧರ್ಮಾಧ್ಯಕ್ಷರು ಸಮಾಜದಲ್ಲಿನ ಜನರ ಧ್ವನಿಯಾದ ಧರ್ಮಗುರುಗಳ ವಿರುದ್ಧ ಸಂಚು ರೂಪಿಸುತ್ತಿದ್ದಾರೆ ಧರ್ಮಾಧ್ಯಕ್ಷರ ಸಮಾಜ ವಿರೋಧಿ ಖಂಡಿಸುವವರನ್ನು ವರ್ಗಾವಣೆಯಂತಹ ಶಿಕ್ಷೆ ನೀಡುತ್ತಿದ್ದಾರೆ ಗ್ರಾಮಗಳಲ್ಲಿನ ಜನರ ಆಶೋತ್ತರಗಳಿಗೆ ಸ್ಪಂದಿಸುವ ಜನರ ಮೇಲೆ ಇಲ್ಲ ಸಲ್ಲದ ಕೇಸು ದಾಖಲಿಸುತ್ತಾರೆ ನಾಗವಳ್ಳಿ ಚರ್ಚಿ ಧರ್ಮಗುರುಗಳಾದ ನಾನಾ ಪ್ರಕಾಶರನ್ನು ಉದ್ದೇಶಪೂರ್ವಕವಾಗಿ ವರ್ಗಾವಣೆಗೊಳಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಫಾದರ್ ಜ್ಞಾನ ಪ್ರಕಾಶ್ ಅವರು ಮತ್ತು 37 ಜನ ಗುರುಗಳು ಬಿಷಪ್ ವಿಲಿಯಂ ರವರ ವಿರುದ್ಧ ರೋಮ್ಗೆ ಪತ್ರ ಬರೆದ ಒಂದು ಕಾರಣಕ್ಕೆ ಬಿಷಪ್ ವಿಲಿಯಂ ರವರು ಫಾದರ್ ಜ್ಞಾನ ಪ್ರಕಾಶ್ ಅವರ ಮೇಲೆ ಜಿದ್ದನ್ನು ಇಟ್ಕೊಂಡು ಅವರನ್ನ ಉದ್ದೇಶಪೂರ್ವಕವಾಗಿ ಅವರನ್ನ ಮಡಿಕೇರಿ ಜಿಲ್ಲೆಯ ನಾಪೋಕ್ಲು ಒಂದು ಗ್ರಾಮಕ್ಕೆ ನಿರ್ಜನವಾದಂಥ ಪ್ರದೇಶಕ್ಕೆ ಅವರನ್ನು ವರ್ಗಾವಣೆ ಮಾಡಿದ್ದಾರೆ ಈ ಹಿಂದೆ 2 ಬಾರಿ ಅವರು ಹೋರಾಟ ಮಾಡ್ತಿದ್ದಂಥ ಸಂದರ್ಭದಲ್ಲಿ 2 ಬಾರಿ ಅವ್ರ ಜೀವಕ್ಕೆ ಆತಂಕ ಆಗುವಂತಹ ಘಟನೆಗಳು ನಡೆದಿದ್ದಾವೆ ಅವ್ರ ಜೀವಕ್ಕೆ ಆಪತ್ತಿದೆ ಅದರಿಂದ ಅವ್ರಿಗೆ ಜೀವಕ್ಕೆ ರಕ್ಷಣೆ ಆಗಬೇಕು ಜೊತೆಗೆ ಅವರು ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಕಟ್ಟಲಿಕ್ಕೆ 20 ಲಕ್ಷ ಸಾಲವನ್ನು ಮಾಡಿದ್ದಾರೆ ಆ ಸಾಲಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳನ್ನು ಬಿಷಪ್ ಅವರಿಗೆ ಕೊಟ್ಟಿದ್ರು ಕೂಡ ಅವರು ಸಾಲವನ್ನು ಕೊಡಲಿಕ್ಕೆ ಸಿದ್ಧರಿಲ್ಲ ಸಮಾಜದ ಶಾಂತಿಗೆ ದುಡಿಯುವ ಕೈಗಳನ್ನು ಕೆಲವರು ಕಟ್ಟಿ ಹಾಕ್ತಾ ಇದ್ದಾರೆ ಧರ್ಮಗುರುಗಳು ಹಾಗೂ ಧರ್ಮಾಧ್ಯಕ್ಷರ ವಿರುದ್ಧ ಪ್ರತಿಭಟನೆ ಕೈಬಿಡಿ ಎಂದು ಮನವಿ ಮಾಡಿಕೊಂಡಿದ್ರು ಜನರ ತೊಂದರೆಯಾಗಿದೆ ಎಂದು ಪ್ರತಿಭಟನೆ ನಡೆಸುತ್ತಿದ್ದಾರೆ ಇಲ್ಲಿ ನಮ್ಮ ಊರಿನ ಭಕ್ತಾದಿಗಳಿಗೆ ಕೆಲವು ಸಮಸ್ಯೆಗಳಿತ್ತು ನಿವೇಶನ ಹಂಚುವಿಕೆಯಲ್ಲಿ ಹಿಂದೆ ಇದ್ದಂತಹ ಫಾದರ್ ಮಾಡಿರುವಂತಹ ಆ ಒಂದು ಕೃತ್ಯದಲ್ಲಿ ಮತ್ತು ಕೆಲವು ಸುಳ್ಳು ಮೊಕದ್ದಮೆಗಳನ್ನು ಈ ನಮ್ಮ ಭಕ್ತಾದಿಗಳ ಮೇಲೆ ಹಾಕಿದ್ದಾರೆ ಮತ್ತು ಈ ಭಕ್ತಾದಿಗಳು ನಮ್ಮ ಈ ಗ್ರಾಮದಲ್ಲಿ ಒಂದು ಶಾಲೆ ಕಟ್ಟಲಿಕ್ಕೆ ಸಾಲ ಕೊಟ್ಟಿದ್ದಾರೆ ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಧರ್ಮಾಧ್ಯಕ್ಷರ ಹತ್ರ ಇವರು ಹೋಗಿ ಭೇಟಿ ಮಾಡಿ ಬನ್ನಿ ಖುದ್ದಾಗಿ ಗ್ರಾಮಕ್ಕೆ ಬಂದು ಭೇಟಿ ಮಾಡಿ ಸಮಸ್ಯೆಯನ್ನು ಪರಿಹರಿಸಿ ಅಂತ ಹೇಳಿದ್ರು ಸಹ ಅವರು ಬರದನೇ ಅಲ್ಲೇ ಕುಳಿತುಕೊಂಡಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳಿಗೆ ಬೇಸರ ಆಗಿ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು ಅನ್ನುವಂತಹ ಒಂದು ದೃಷ್ಟಿಯಿಂದ ಭಕ್ತಾದಿಗಳು ಧರಣಿ ಕುಂತ್ಕೊಂಡಿದ್ದಾರೆ ಪ್ರತಿಭಟನಾ ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ಭೇಟಿ ಕೊಟ್ಟು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿದರು ಮೈಸೂರು ಕ್ರೈಸ್ತ ಧರ್ಮಾಧ್ಯಕ್ಷರ ಪರವಾಗಿ ಪಾದ್ರಿಯೊಬ್ಬರು ಆಗಮಿಸಿ ಮನವಿ ಸ್ವೀಕರಿಸಿದರು ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಮಾಡುವ ಸಲುವಾಗಿ ಪ್ರತಿನಿತ್ಯ ಮಧ್ಯಾಹ್ನ 4 ಗಂಟೆಯಿಂದ ಮರುದಿನ ಬೆಳಗ್ಗೆ 6 ಗಂಟೆಯ ತನಕ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ ಚಾಮರಾಜನಗರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಲಾಕ್ಡೌನ್ ಆದೇಶ ಹೊರಡಿಸಿದ್ದು ಪ್ರತಿನಿತ್ಯ ಬೆಳಗ್ಗೆ 6ರಿಂದ ಮಧ್ಯಾಹ್ನ 4 ಗಂಟೆಯ ತನಕ ವ್ಯಾಪಾರ ವಹಿವಾಟು ನಡೆಸಲು ಅವಕಾಶ ನೀಡಿ ನಂತರ ನಿಷೇಧಾಜ್ಞೆಯನ್ನು ಹೊರಡಿಸಿದ್ದಾರೆ ಕಳೆದ ವಾರ ಚಾಮರಾಜನಗರದಲ್ಲಿ ಕೊರೋನಾ ಸೋಂಕಿತರ ಹೆಚ್ಚಾಗಿದ್ದರಿಂದ ಜಿಲ್ಲೆಯಲ್ಲಿ ಲಾಕ್ಡೌನ್ ಜಾರಿಗೊಳಿಸಲು ಕಾರಣ ಎನ್ನಲಾಗಿದೆ ಚಾಮರಾಜನಗರ ಮೆಡಿಕಲ್ ಕಾಲೇಜಿನ ಲ್ಯಾಬ್ ಸಿಬ್ಬಂದಿಗಳಿಬ್ಬರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದ ಲ್ಯಾಬ್ ಸೀಲ್ ಡೌನ್ ಆಗಿದೆ ಈ ಹಿನ್ನೆಲೆಯಲ್ಲಿ ಕೊರೋನಾ ಸೋಂಕಿಗೆ ಸಂಬಂಧಿಸಿದ ಲ್ಯಾಬ್ ರಿಪೋರ್ಟ್ಗಳು ವಿಳಂಬವಾಗುತ್ತಿದೆ
ಇವಿಷ್ಟು ನ್ಯೂಸ್ ಅಟ್ ಲಂಚ್ ಸಮಯದ ಸುದ್ದಿಗಳು ಇವಿಷ್ಟು